ಬಿಸಿಲ ಜಳಕ್ಕೆ ಕಾರಣವಾಗಿದೆ. ಬಿಸಿಲ ಜಳಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ. ಅವ್ಯವಸ್ಥೆಯ ಆಗರವಾಗಿದೆ ಚಾಮರಾಜನಗರದ ಆಸ್ಪತ್ರೆ. ಚಾಮರಾಜನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಎದುರಾಗಿರುವಂತಹ ದುಸ್ಥಿತಿ ಇದು. ಚಾಮರಾಜನಗರ ಆಸ್ಪತ್ರೆಯಲ್ಲಿ ಫ್ಯಾನ್ ಇಲ್ಲ, ಗಾಳಿ ಕೂಡ ಇಲ್ಲ. ಇದೇ ಕಾರಣಕ್ಕಾಗಿ ಅಧಿಕಾರಿಗಳಿಗೆ ಆಟ, ರೋಗಿಗಳಿಗೆ ಜೀವ ಸಂಕಟ ಎದುರಾಗಿದೆ. ಈ ಆಸ್ಪತ್ರೆ ಫ್ಯಾನ್ ಇಲ್ಲ, ತಾಪ ತಡೆಯಲಾರದೆ ಟೇಬಲ್ ಫ್ಯಾನ್ಗಳ ಜೊತೆ ಎಂಟ್ರಿ ಕೊಡ್ತಾ ಇದ್ದಾರೆ ರೋಗಿಗಳು. ಆಸ್ಪತ್ರೆಗೆ ಬರುವ ರೋಗಿಗಳು ಸಂಬಂಧಕರಿಂದ ನರಳಾಟ ಇರಾಗಿದೆ. ಈ ಆಸ್ಪತ್ರೆಯಲ್ಲಿ ಗಾಳಿಯ ವ್ಯವಸ್ಥೆ ಇಲ್ಲ. ಇದೇ ಕಾರಣಕ್ಕಾಗಿ ಈ ಆಸ್ಪತ್ರೆಯಲ್ಲಿ ಇರುವಂತಹ ಫ್ಯಾನ್ಗಳು ಕೂಡ ತಿರುಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ರೋಗಿಗಳು ಅಂದ್ರೆ ರೋಗಿಗಳ ಜೊತೆಗೆ ಯಾರೆಲ್ಲ ಬರ್ತಾರೆ ಅವರೇ ಖುದ್ದು ತಮ್ಮ ಹಣದಿಂದ ಫ್ಯಾನ್ಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಎಸ್, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ರೋಗಿಗಳು ಸ್ಟೆಪ್ಸ್ ಮೇಲೆ ಕೂತ್ಕೊಂಡಿದ್ದಾರೆ. ಅವರ ಎದುರು ಟೇಬಲ್ ಫ್ಯಾನ್ ಕೂಡ ಇದೆ. ಅಂದ್ರೆ ಈ ಆಸ್ಪತ್ರೆ ಇದೆ ಅಲ್ವಾ, ಈ ಆಸ್ಪತ್ರೆಯಲ್ಲಿ ಫ್ಯಾನ್ಗಳಿದೆ, ಆದ್ರೆ ಅದು ತಿರುಗ್ತಾ ಇಲ್ಲ. ಒಂದು ರೀತಿಯ ಅವ್ಯವಸ್ಥೆಯ ಆಗರವಾಗಿದೆ. ಇದೇ ಕಾರಣಕ್ಕಾಗಿ ಅಲ್ಲಿ ಖುದ್ದು ಯಾರೆಲ್ಲ ರೋಗಿಗಳಿರ್ತಾರೆ ಅವರೇ ತಮ್ಮ ಸ್ವಂತ ಹಣದ ಖರ್ಚಿನಿಂದಾಗಿ ಫ್ಯಾನ್ಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ ಅಂದ್ರೆ ಅಲ್ಲಿನ ಆಡಳಿತ ಅಧಿಕಾರಿಗಳ ಬಗ್ಗೆ ಈ ಬಗ್ಗೆ ಪ್ರಶ್ನೆ ಮಾಡಿದರೆ ಒಂದು ರೀತಿಯ ಕಾಟಾಚಾರದ ಹೇಳಿಕೆಯನ್ನ ಕೊಡ್ತಾ ಇದ್ದಾರಂತೆ. ಇದಕ್ಕಿಂತ ಬೇಸತ್ತಿರುವ ಜನರು ತಮ್ಮ ಸ್ವಂತ ಕಣದ ಸ್ವಂತ ಖರ್ಚಿನಿಂದ ಫ್ಯಾನ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಅವ್ಯವಸ್ಥೆಯ ಆಗರವಾಗಿದೆ ಚಾಮರಾಜನಗರದ ಮಕ್ಕಳ ಮತ್ತು ತಾಯಿ ಆಸ್ಪತ್ರೆ. ಬಿಸಿಲ ಜಳಕ್ಕೆ ಫ್ಯಾನ್ಗಳ ಮೊರೆ ಹೋಗಿದ್ದಾರೆ ಜನ. ಕೇಳಿ ಕೇಳಿ ಈಗ ಬೇಸಿಗೆ ಕಾಲ, ಹೊರಗೋಗ್ತಾ ಇದ್ದಂತೆ ತಲೆ ಸುಡ್ತಾ ಇರುತ್ತೆ ಬಿಸಿಲು. ಇಂತಹ ಸಂದರ್ಭದಲ್ಲಿ ಕೂಡ ಈ ಆಸ್ಪತ್ರೆಯಲ್ಲಿ ಅಟ್ಲೀಸ್ಟ್ ಫ್ಯಾನ್ ವ್ಯವಸ್ಥೆ ಕೂಡ ಇಲ್ಲದಂತಾಗಿದೆ. ಫ್ಯಾನ್ ಇದ್ರೂ ಕೂಡ ಅದು ತಿರುಗ್ತಾ ಇಲ್ಲ, ಅದಕ್ಕೆ ಸೂಕ್ತವಾದ ಮೇಂಟೆನೆನ್ಸ್ ಕೂಡ ಇಲ್ಲ. ಇದೇ ಕಾರಣಕ್ಕಾಗಿ ಇದರಿಂದ ಬೇಸತ್ತಿರುವ ಜನರು ತಮ್ಮ ಹಣದಿಂದ ಫ್ಯಾನ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ರೀತಿಯ ಅಲ್ಲಿನ ಆಸ್ಪತ್ರೆಯ ಆಡಳಿತಾಧಿಕಾರಿಗಳನ್ನು ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ. ಆದರೆ ಅವರು ಕಾಟಾಚಾರದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಅಲ್ಲಿನ ಜನರು ಸ್ವಂತ ಖರ್ಚಿನಿಂದ ಟೇಬಲ್ ಫ್ಯಾನ್ ಅನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ಅದನ್ನ ಅಳವಡಿಸಿಕೊಳ್ತಾ ಇದ್ದೀರ. ಅಧಿಕಾರಿಗಳ ಆಟಕ್ಕೆ ರೋಗಿಗಳು ನರಳಾಡ್ತಾ ಇದ್ದಾರೆ. ಅವ್ಯವಸ್ಥೆಯ ಆಗರವಾಗಿದೆ ಚಾಮರಾಜನಗರದ ಆಸ್ಪತ್ರೆ. ಬಿಸಿಲ ಜಳಕ್ಕೆ ಫ್ಯಾನ್ಗಳ ಮೊರೆ ಹೋಗಿದ್ದಾರೆ ಜನರು. ತಾಪ ತಡೆಯಲಾರದೆ ಟೇಬಲ್ ಫ್ಯಾನ್ಸ್ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಸಾಕಷ್ಟು ಬಾರಿ ಅಲ್ಲಿನ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರಂತೆ ಈ ರೋಗಿಗಳ ಸಂಬಂಧಿಗಳು. ಆದರೂ ಕೂಡ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ ಅಂತ ಆರೋಪ ಕೂಡ ಕೇಳಿಬಂದಿದೆ. ಇದೇ ಕಾರಣಕ್ಕಾಗಿ ಖುದ್ದು ರೋಗಿಗಳ ಸಂಬಂಧಿಗಳು ಈ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಂದ್ರೆ ಅವರು ಎಂಟ್ರಿ ಪಾಸ್ ತಗೋತಾರೋ ಇಲ್ವೋ, ಬಟ್ ಫ್ಯಾನನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ. ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಅಂದರೆ ಅಲ್ಲಿ ಒಂದು ರಸೀದಿಯನ್ನು ಕೊಡ್ತಾರೆ. ಅದೇ ರೀತಿ ಇಲ್ಲೂ ಕೂಡ ರಸೀದಿಯನ್ನು ತೆಗೆದುಕೊಳ್ತಾರೆ. ಆದರೆ ಇಲ್ಲಿ ಫ್ಯಾನ್ ಜೊತೆಯಲ್ಲಿರುತ್ತೆ, ಯಾಕಂದರೆ ಈ ಆಸ್ಪತ್ರೆಯಲ್ಲಿ ಫ್ಯಾನ್ಗಳ ವ್ಯವಸ್ಥೆ ಇಲ್ಲ. ಇದ್ರೂ ಕೂಡ ಒಂದು ವೇಳೆ ಫ್ಯಾನ್ಗಳಿದ್ರೂ ಕೂಡ ಅದನ್ನು ಮೇಂಟೆನೆನ್ಸ್ ಕರೆಕ್ಟ್ ಆಗಿಲ್ಲ. ಇದೇ ಕಾರಣಕ್ಕಾಗಿ ಇಡೀ ಈ ಆಸ್ಪತ್ರೆ ಚಾಮರಾಜನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಏನಿದೆ ಇದು ಅವ್ಯವಸ್ಥೆಯ ಆಗರವಾಗಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳನ್ನ ಮುಖ್ಯವಾಗಿ ಈ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಒಂದು ಆಡಳಿತ ವ್ಯವಸ್ಥೆ ಇರುತ್ತೆ, ಆಡಳಿತ ಮಂಡಳಿ ಇರುತ್ತೆ, ಆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ಯಾರೂ ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ವಂತೆ. ಇದೇ ಕಾರಣಕ್ಕಾಗಿ ಅಧಿಕಾರಿಗಳ ಈ ದರ್ಪದಿಂದ ಬೇಸತ್ತಿರುವಂತಹ ಜನರು ಖುದ್ದು ಅವರೇ ತಮ್ಮ ಸ್ವಂತ ಹಣದಿಂದ ಫ್ಯಾನ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ.
ಎಸ್ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ ಅಂದ್ರೆ ಖುದ್ದು ಆ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಸಭೆ ನಡೆಸಕ್ಕೆ ಮುಂದಾಗಿದೆ ಆರೋಗ್ಯ ಇಲಾಖೆ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ ಅಲ್ಲದೆ ಆ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸಭೆ ನಡೆಸಕ್ಕೆ ಮುಂದಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಆಸ್ಪತ್ರೆಗಳ ಅಧಿಕಾರಿಗಳ ಜೊತೆ ಆರೋಗ್ಯ ಸಚಿವರಿಂದ ಸಭೆ ನಡೆಯತಾ ಇದೆ ಇದು ಕ್ವಿಕ್ ರಿಯಾಕ್ಷನ್ ಅಂತಾನೆ ಹೇಳಬಹುದು ಯಾಕಂದ್ರೆ ನಿನ್ನೆ ಅಷ್ಟೇ ಖಾತೆ ಹಂಚಿಕೆ ಆಗಿದೆ ಇಷ್ಟು ಬೇಗ ಕಾರ್ಯಪ್ರವೃತ್ತರಾಗಿದ್ದಾರೆ ಸಚಿವರು ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಫುಲ್ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಸಚಿವರೇ ಆ ಆರೋಗ್ಯ ಆ ಆಸ್ಪತ್ರೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮಾಧ್ಯಮಗಳಲ್ಲಿ ಚಾಮರಾಜನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಅವ್ಯವಸ್ಥೆಯ ಆಗರ ಬಯಲಾಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಮಹತ್ವದ ಸಭೆ ನಡೆಸಕ್ಕೆ ಮುಂದಾಗಿದೆ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಈ ಸಭೆ ನಡೆಯತಾ ಇರುವಂತದ್ದು ದಿನೇಶ್ ಗುಂಡೂರಾವ್ ಅವರು ಫುಲ್ ಅಲರ್ಟ್ ಆಗಿದ್ದಾರೆ ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದ್ದಂತೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆ ನಡೆಸಕ್ಕೆ ಮುಂದಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ದಿನೇಶ್ ಗುಂಡೂರಾವ್ ಅವರಿಗೆ ನಿನ್ನೆ ತಾನೇ ಖಾತೆ ಹಂಚಿಕೆ ಆಗಿದೆ ಅವರು ಆರೋಗ್ಯ ಸಚಿವರಾಗಿದ್ದಾರೆ ಯಾವಾಗ ಮಾಧ್ಯಮದಲ್ಲಿ ಚಾಮರಾಜನಗರದ ಆಸ್ಪತ್ರೆಯ ಈ ಅವ್ಯವಸ್ಥೆ ಪ್ರಸಾರವಾಗುತ್ತಿದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ ಕ್ಷಿಪ್ರಗತಿಯಲ್ಲಿ ಮುಂದಾಗಿದ್ದಾರೆ ಕಾರ್ಯಚರಣೆಗೆ ಆ ಆಸ್ಪತ್ರೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಕ್ಕೆ ಮುಂದಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಚಾಮರಾಜನಗರದ ಆಸ್ಪತ್ರೆಯ ಅವ್ಯವಸ್ಥೆ ಇದಾಗಿದೆ ಅಲ್ಲಿ ಫ್ಯಾನ್ ಗಳಿದ್ರೂ ಕೂಡ ಯಾವುದು ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ ತಿರುಗ್ತಾನೆ ಇಲ್ಲ ಇದೇ ಕಾರಣಕ್ಕಾಗಿ ಯಾರೆಲ್ಲ ಆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಅವರು ಫಸ್ಟ್ ರಸೀದಿಗೂ ಮುಂಚೆ ಈ ಫ್ಯಾನ್ ಗಳನ್ನು ತೆಗೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೇ ಕಾರಣಕ್ಕಾಗಿ ಈ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಸಾಕಷ್ಟು ರೀತಿ ದೂರನ್ನು ಕೊಟ್ಟಿದ್ದಾರೆ ಇದನ್ನು ಸರಿ ಮಾಡಿ ಅಂತ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ರೋಗಿಗಳ ಸಂಬಂಧಿಕರು ಆದರೂ ಕೂಡ ಆ ಅಧಿಕಾರಿಗಳು ಕ್ಯಾರೆ ಅಂತಿರಲಿಲ್ಲವಂತೆ ಇದೀಗ ಈ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಅದರಲ್ಲೂ ಕೂಡ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿ ಇದೀಗ ಆ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಸಭೆ ನಡೆಸಕ್ಕೆ ಮುಂದಾಗಿದೆ ಆರೋಗ್ಯ ಇಲಾಖೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಅಧಿಕಾರಿಗಳ ಜೊತೆ ಸಭೆ ನಡೆಸೋಕ್ಕೆ ಮುಂದಾಗಿದ್ದಾರೆ ಚಾಮರಾಜನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಪರಿಸ್ಥಿತಿ ಈಗ ಅನಾವರಣಗೊಂಡಿದೆ ಅವ್ಯವಸ್ಥೆಯ ಆಗರವಾಗಿದೆ ಈ ಚಾಮರಾಜನಗರದ ತಾಯಿ ಮಕ್ಕಳ ಆಸ್ಪತ್ರೆ ಯಾಕಂದ್ರೆ ಫ್ಯಾನ್ಗಳಿದ್ರೂ ಕೂಡ ತಿರುಗ್ತಾ ಇಲ್ಲ ಇದರಿಂದ ರೋಗಿಗಳು ನರಳಾಡ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಅವರ ಸಂಬಂಧಿಕರು ಟೇಬಲ್ ಫ್ಯಾನ್ ಮೊರೆ ಹೋಗಿದ್ದಾರೆ ಇದೀಗ ಈ ಸುದ್ದಿ ಈಗ ಮಾಧ್ಯಮದಲ್ಲಿ ಪ್ರಸಾರವಾಗ್ತಿದ್ದಂತೆ ದಿನೇಶ್ ಗುಂಡೂರಾವ್ ಅವರು ಎಚ್ಚೆತ್ತುಕೊಂಡಿದ್ದಾರೆ ಸಭೆಗಳು ನಡೆಸಕ್ಕೆ ಮುಂದಾಗಿದ್ದಾರೆ